ಹಲೋ ನಮಸ್ಕಾರ, ಆಲ್ ಫೈನ್, ಆಲ್ ಹ್ಯಾಪಿ, ಐ ಎಮ್ ಬ್ರಗೌಡ. ಸೊ ಕೊರೋನಾ ಮತ್ತೆ ಬಂದಿದೆ ಅನ್ನೋ ಒಂದು ಸಣ್ಣ ಒಂದು ಐಡಿಯಾನೂ ಇರಲಿಲ್ಲ. ಬಿಗ್ ಬಾಸ್ ತುಂಬ ಚೆನ್ನಾಗಿ ನೋಡಿಕೊಂಡ್ರು ನಮ್ಮನ್ನ, ತುಂಬ ಸೇಫ್ ಆಗಿ ಒಂದು ಆಚೆ ಇರೋವಂಥ ಒಂದು ಟೆನ್ಷನ್ ನಮಗೆ ತಲುಪಿದ್ರೆ ನಮ್ಮ ಆಟ ಇಲ್ಲಿ ತುಂಬ ಕಾನ್ಶಿಯಸ್ ಆಗ್ತೀವಿ ಅದು ಇದು ಅಂತ. ಲೈಕ್ ತುಂಬ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಆದಷ್ಟು. ಬಟ್ ಪರಿಸ್ಥಿತಿ ಎಲ್ಲಿ ತುಂಬ ಹೈ ಆಗ್ತದೆ, ಮಿತಿ ಮೀರ್ತಿದೆ ಅಂದಾಗ ನಮಗೆ ಒಂದು ನ್ಯೂಸ್ ಹೇಳಿಬಿಟ್ಟು ಮತ್ತು ಆಚೆ ಬರುವಂಥ ಪರಿಸ್ಥಿತಿ ಬಂತು. ಸೊ ಆಚೆ ಬಂದ್ವಿ, ನೀವು ಎಲ್ಲ ನೋಡಿದ್ವಿ, ತುಂಬ ಬೇಜಾರಾಯಿತು ನನಗೂ. ನೀವು ಆಡಿಯನ್ಸು ಕೂಡ ತುಂಬ ಕಾತರದಿಂದ ವೆಯ್ಟ್ ಮಾಡ್ತಿದ್ರಿ, ಇನ್ನೂ ಒಂದು 2-3 weeks ಏನೋ ಇತ್ತು ಅಷ್ಟೇ. ಸೊ ತುಂಬ ಬೇಜಾರಾಯಿತು. ಸೊ ನಾವು ಕೂಡ ನಮ್ಮ ಆಟಗಳನ್ನ ನಿಲ್ಲಿಸಿ ಬಿಗ್ ಬಾಸ್ ಹೇಳಿದಾಗ ಮನೆಯಿಂದ ಹೊರಗೆ ಹೋಗಬೇಕು ಅಂದಾಗ ನಾವು ಮನೆಯಿಂದ ಆಚೆ ಬಂದ್ವಿ. ಸೊ ನಿಮ್ಮಲ್ಲಿ ಸ್ವಲ್ಪ ಕ್ವಶನ್ಸ್ಗಳೆಲ್ಲ ಕೇಳ್ತಾ ಇದ್ದೀರಾ. ಸೊ ಕ್ವಶನ್ಸ್ಗೆ ನಾನು ಇವಾಗ ಒನ್ ಬೈ ಒನ್ ಆನ್ಸರ್ ಮಾಡ್ತೀನಿ. ಅದೇ ಬಿಗ್ ಬಾಸ್ ಕಂಟಿನ್ಯೂ ಆಗ್ತಾ ಇದೆಯಾ ಏನೋ ಅಂತ ನಮಗೂ ಇನ್ನೂ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಕಂಟಿನ್ಯೂ ಆಗ್ಬೋದು. ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ ಎಲ್ಲಿ ದಿವ್ಯಸ್ ಜೊತೆ ಸಾಂಗ್ ಮಾಡ್ತೀರಾ? ಸೊ ಅದೇ ನೆಕ್ಸ್ಟು ಸಾಂಗ್ಸ್ ಎಲ್ಲ ಇದೆ, ಸಾಂಗ್ಸ್ ಎಲ್ಲ ತುಂಬ ಲೈನಪ್ ಆಗಿದೆ, ಒಂದು 4-5 ಸಾಂಗ್ಸ್ ಇದೆ. ಸೊ ಯಾವಾಗ ಈ ಲಾಕ್ಡೌನ್ ಎಲ್ಲ ಮುಗಿಯುತ್ತೆ, ಯಾವಾಗೆಲ್ಲ ಓಪನ್ ಆಗುತ್ತೆ, ನಾವು ಸಾಂಗ್ಸ್ನೆಲ್ಲ ಶೂಟ್ ಮಾಡಿ ನಿಮ್ಮ ಮುಂದೆ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇನ್ನೊಂದು ಬಿಗ್ ಬಾಸ್ ಈ ಸೀಸನ್ 8 ಏನಿತ್ತು ಅದ್ರ ಬಗ್ಗೆನೂ ಒಂದು ಸಾಂಗ್ ಬೇರೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಅದು ಇನ್ನೊಂದು ಸ್ವಲ್ಪ ದಿನದಲ್ಲಿ ಯೂಟ್ಯೂಬ್ ಮುಖಾಂತರ ರಿಲೀಸ್ ಮಾಡ್ತೀವಿ. ಸೊ ಅಂದರೆ ಇದು ನನ್ನ ಒಂದು ಸಾಂಗ್ ಮಾಡಿಬಿಟ್ಟು ಬಿಡೋಣ, ಸೊ ಬಿಗ್ ಬಾಸ್ ಸೀಸನ್ 8 ಬಗ್ಗೆ ಅಂತ ಒಂದು ಐಡಿಯಾ ಬಂತು. ಸೊ ಅದ್ರ ಬಗ್ಗೆನೂ ಒಂದು ಸಾಂಗ್ ಮಾಡ್ತಾ ಇದ್ದೀನಿ, ಆದಷ್ಟು ಬೇಗ ಮುಗಿಸ್ಬಿಟ್ಟು ನಿಮಗೆ ಕೊಡ್ತೀನಿ. ಬಿಗ್ ಬಾಸ್ ಜರ್ನಿ ಮುಗಿಯಿತು ಅಂದಾಗ ಏನನ್ನಿಸ್ತು? ಆ್ಯಕ್ಚುಲಿ ನಿಜವಾಗ್ಲೂ ಹೇಳಬೇಕಂದ್ರೆ ನಮಗೆ ಆಚೆ ಇಷ್ಟೊಂದೆಲ್ಲ ನಡೀತಾ ಇದೆ, ಕೊರೋನಾ ಅದು ಇದು ಅಂತ ಏನೂ ಗೊತ್ತಿರಲಿಲ್ಲ. ನಮ್ಮನ್ನ ಕೊರೋನಾದ ಲೈಕ್ ಲಾಕ್ಡೌನ್ ಎಲ್ಲ ಸ್ಟಾರ್ಟು ಲೈಕ್ ಕೊರೋನಾ ಎಲ್ಲ ಸ್ಪ್ರೆಡ್ ಆಗ್ತದೆ ಅಂದಾಗ್ಲೂ ಕೂಡ ಬಿಗ್ ಬಾಸು ನಮ್ಮನ್ನ ತುಂಬ ಚೆನ್ನಾಗಿ ಡೇ 1 ತುಂಬ ಚೆನ್ನಾಗಿ ಸೇಫ್ ಆಗಿ ನೋಡ್ಕೊಂಡಿದ್ರು. ಲೈಕ್ ಲೈಫ್ ಬಾಯ್ದು ಸ್ಯಾನಿಟೈಸರ್ ಆಗಿರ್ಬೋದು, ಮತ್ತು ಜಂಪ್ ಕಿಲ್ ಸ್ಪ್ರೇ ಎಲ್ಲ ಕೊಟ್ಟರು, ಲೈಕ್ ನಮಗೆಲ್ಲ ಸ್ಪ್ರೇ ಮಾಡಿ ಮನೆ ತುಂಬ ಅಂತೆಲ್ಲ ತುಂಬ ಸೇಫ್ಟಿಯಿಂದ ನೋಡ್ಕೊತಾ ಇದ್ರು. ಬಟ್ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತಾ ಇತ್ತು, ಸುದೀಪ್ ಸರ್ ಯಾಕೋ ಬರಲಿಲ್ಲ, 1st week ಆಯಿತು, ಫುಲ್ ಡೌಟ್ ಆಯಿತು, ಇದುವರೆಗೂ ಈ ಥರ ಆಗೇ ಇಲ್ವಲ್ಲ. ಆಮೇಲೆ 2nd week ಅಷ್ಟು ಹಂಗೆ ಕಂಟಿನ್ಯೂ ಆಯಿತು, 3rd week ಹಂಗೆ ಕಂಟಿನ್ಯೂ ಆಯಿತು. ಆಮೇಲೆ 2nd weekಲ್ಲಿ ಲೈಕ್ 1 weekಲ್ಲಿ ಯಾರೂ ನಾಮಿನೇಟ್ ಆಗಲ್ಲ, ಯಾರೂ ಎಲಿಮಿನೇಟ್ ಆಗಲ್ಲ ಅಂತಂದರು, ನಾಮಿನೇಟ್ ಆಗಲ್ಲ ಅಂತಂದರು. ಅಲ್ಲಿ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತು, ಯಾಕೆ ಎಲ್ಲ ಲೈಕ್ ಫುಲ್ ಫಾರ್ಮೆಟೇ ಚೇಂಜ್ ಆಗ್ತಾ ಇದೆಯಲ್ಲ ಶೋದು ಅಂತ ಎಲ್ಲ ಯೋಚನೆ ಮಾಡ್ತಾ ಇರಬೇಕಾದ್ರೆ ಎಲ್ಲೋ ಒಂದು ಕಡೆ ಡೌಟ್ ಹೊಡಿತು, ಲೈಕ್ ಏನೋ ಇರಬೇಕು, ಆಚೆ ಏನೋ ಆಗಿರಬೇಕು. ಅದಕ್ಕೆ ಎಲಿಮಿನೇಟ್ ಮಾಡಿಬಿಟ್ಟು ಬಿಗ್ ಬಾಸ್ ಮನೆಯಿಂದ ಅವ್ರ ಮನೆಗೆ ತಲುಪ್ಸೋಕ್ಕೆ ಮೋಸ್ಟ್ಲಿ ತೊಂದರೆ ಆಗಿರ್ಬೋದೇನೋ ಅಂತ ಎಲ್ಲ ತುಂಬ ಡೌಟ್ ಇತ್ತು. ಸೊ ಅದು ಬಿಗ್ ಬಾಸ್ ಒಂದು ಕಣ್ಮಣಿ ಬಂದರು, ಅವರು VT ಪ್ಲೇ ಮಾಡ್ತೀನಿ ಅಂದ್ಬಿಟ್ಟು VT ಪ್ಲೇ ಮಾಡಿದ್ರು. ನಮಗೆ ಒಂದು ಗೆಸ್ಸಿಂಗ್ ಕೂಡ ಇರಲಿಲ್ಲ, ಇವಾಗ ನಮ್ಮ ಜರ್ನಿ ಮುಗಿಯುತ್ತೆ, ಇವತ್ತು ನಾವು ಮನೆಯಿಂದ ಆಚೆ ಹೋಗಬೇಕು. ಇದೆಲ್ಲ ವಿಷಯಗಳು ನಮ್ಗೆ ಆ್ಯಕ್ಚುಲಿ ತುಂಬ ಬೇಜಾರಾಯಿತು, ಸಖತ್ ಬೇಜಾರಾಯಿತು. ಯಾಕಂದರೆ ನನಗೆ ಪರ್ಸ್ನಲಿ ತುಂಬ ಬೇಜಾರಾಯಿತು. ಸೊ ಇಷ್ಟು ದಿನ ನಾನು ನಾಮಿನೇಟ್ ಆದಾಗೆಲ್ಲನೂ ವೋಟ್ ಮಾಡಿ ಸೇವ್ ಮಾಡಿದಂಥ ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ರೇನು ಆ್ಯಕ್ಚುಲಿ ತುಂಬ ಕಮ್ಮಿನೇ, ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ನನ್ನ ಕಡೆಯಿಂದ. ನಿಮಗೆ ಬೇಜಾರು, ಎಕ್ಸ್ಪೆಕ್ಟೇಷನ್ ಲೆವೆಲ್ಸ್ ಎಲ್ಲ ರೀಚ್ ಆಗಿಲ್ಲ, ಸೊ ಆ ಥರದ್ದು ಏನಾದ್ರು ಇದ್ದರೆ ದಯವಿಟ್ಟು ಕ್ಷಮಿಸಿ.